ಮಾನವತೆ ಶ್ರೀಧರ್. ನಾನು 9ನೇ ತರಗತಿ. ನನ್ನ ಶಾಲೆ ಶ್ರೀ ಆರ್ ಬಿ ಪಾಟೀಲ್ ಹೈಸ್ಕೂಲ್. ಇದರ ಮಾರ್ಗದರ್ಶಕರು ಶ್ರೀ ಮುತ್ತು ಸರ್ ವಡ್ಡರ್. ಅನುಕ್ರಮ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯುವುದು ಹೇಗಂದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಅಂದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸಿ ಅಲ್ಲಿ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನ ಭಾಗಿಸಿದ್ರೆ ಸರಾಸರಿ ಕೊಟ್ಟಂತ ಸಂಖ್ಯೆಗಳು ಸಮಸಂಖ್ಯೆಗಳಾಗಿರ್ಬೇಕು ಮತ್ತು ಅನುಕ್ರಮ ಸಂಖ್ಯೆಗಳೇ ಆಗಿರ್ಬೇಕು. ಅವುಗಳನ್ನ ನಾವು ಒಂದು ಈಸಿ ಮೆಥಡಿಂದ ಕಂಡುಹಿಡಿಬಹುದು. ಕೊಟ್ಟಂತ ಸಂಖ್ಯೆಗಳು 2, 4, 6 ಇವುಗಳನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಲೇಟ್ ಆಗುತ್ತೆ. ಈಗ 2, 4, 6 ಇವು 3 ಸಂಖ್ಯೆ ಅದ್ರ ಇಟ್ಕೊಂಡು ಕ್ಲಾಸ್ ಮಾಡ್ಕೊಂಡು 4 ಹಚ್ಕೋಬೇಕು. ಇದ್ರ ಸರಾಸರಿ ಇಷ್ಟ. ಇಲ್ಲೇ ಕೊಟ್ಟಂತ ಸಮಸಂಖ್ಯೆಗಳು 2, 4, 6, 8, 10 ಅದಾವು. ಇವು ಒಟ್ಟು 5 ಸಂಖ್ಯೆಗಳು ಅದಾವು. ಇವು ಅನುಕ್ರಮವಾಗಿ ಅದಾವು. ಈಗ 5 ಸಂಖ್ಯೆ ಅದು ಅನ್ಕೊಂಡು ಕ್ಲಾಸ್ ಮಾಡ್ಕೋಬೇಕು. 6 ಆಗುತ್ತೆ. ಇದ್ರ ಉತ್ತರ 6. ಈಗ ಕೊಟ್ಟಂತ ಸಂಖ್ಯೆಗಳು 2, 4, 6, 8, 10, 12, 14 ಅದಾವು. ಈಗ ಇದಕ್ಕೊಂದು ಕ್ಲಾಸ್ ಮಾಡ್ಕೋಬೇಕು. 2, 4, 6, 7 ಅದಾವು. ಈಗ ಇದಕ್ಕೊಂದು ಕ್ಲಾಸ್ ಮಾಡ್ಕೊಂಡು 8 ಹಚ್ಚಬೇಕು. ಇದ್ರ ಸರಾಸರಿ ಇಷ್ಟ. ಇಷ್ಟು ದೊಡ್ಡ ಸಂಖ್ಯೆಗಳನ್ನು ಅತಿ ಸುಲಭವಾಗಿ ಸರಾಸರಿ ಕಂಡುಹಿಡಿಬಹುದು. ಈಗ ಅನುಕ್ರಮಗಳಿವೆ 2, 4, 6, 8, 10, 12, 14, 16, 18 ಐತಿ. ಇವಾಗ ಈ 9 ಸಂಖ್ಯೆಗಳದ ಇದಕ್ಕೊಂದು ಕ್ಲಾಸ್ ಮಾಡ್ಕೊಂಡು 10 ಹಚ್ಚಬೇಕು. ಇದ್ರ ಈ ಎಲ್ಲ ಸಂಖ್ಯೆಗಳ ಸರಾಸರಿ 10 ಆಗಿರುತ್ತದೆ. ಈಗ 2, 4, 6, 8, 10, 12, 14, 16, 18, 20, 21, 22, 24 ಇವೆಲ್ಲ ಅನುಕ್ರಮವಾಗಿ ಸಮಸಂಖ್ಯೆಗಳಾಗಿದ್ದಾವು. ಇವುಗಳ ಸರಾಸರಿ 12 ಸಂಖ್ಯೆ ಅದಾವು. ಇದ್ರ ಸರಾಸರಿ 13 ಆಗಿರುತ್ತೆ. ನಾವು ಇದಕ್ಕೆ ಅಂತ ಕಂಡುಹಿಡಬೇಕಂದ್ರೆ ಭಾಳ ಟೈಮ್ ಆಗುತ್ತೆ. ಇಷ್ಟ ಈಸಿಯಾಗಿ ನಾವು ಕಂಡುಹಿಡಿಯುತ್ತೆ. ಅನುಕ್ರಮ ಸಮಸಂಖ್ಯೆಗಳನ್ನ ಸಮಸಂಖ್ಯೆಗಳ ಸರಾಸರಿ ಕಂಡುಹಿಡಿಯುವಾಗ ನಾವು ಈಸಿಯಾಗಿ ನಾವು ಎಲ್ಲ ಇವಾಗ ಲೆಕ್ಕ ಮಾಡ್ಬೇಕಂದ್ರೆ ಭಾಳ ಟಫ್ ಆಗಿರುತ್ತೆ. ಇವಾಗ ಅನುಕ್ರಮ ಸಮಸಂಖ್ಯೆಗಳಾದವು. ಇವು ಅಷ್ಟನ್ನ ಎಣಿಸ್ಕೊಂಡು ಅದಕ್ಕೊಂದು ಕ್ಲಾಸ್ ಮಾಡಿ ಹಚ್ಚಿದ್ರೆ ಸರಾಸರಿ ನಾವು ಈಸಿಯಾಗಿ ಕಂಡುಹಿಡಿಬೋದು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.